वेलकम बैक टू अवर चैनल शुभ नुडी कन्नड व्लॉग्स नानु सुनीता सो तुम्बा हब्बगळु सेलेब्रेशन्स मुगीतु हब्बगळेल्ल ना फुड अल्ली केलवोंदु लिमिटेशन्स माडोदिक्कागोदिल्ल सो अदक्के नानु इवत्तु वेट लॉस रेसिपी माडबेकु अंत अन्कोंडे सो अदक्के नानु इवत्तोंदु वेट लॉस रेसिपी जोते निम्म मुंदेगे बंदिदीनि ಏನದು ಅಂತೀರಾ ಇವತ್ತು ನಾನು ನಿಮಗೆ ಟೂ ಡಿಫ್ರೆಂಟ್ ಸ್ಮೂತೀಸ್ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ನಾನು ಇವತ್ತು ಪ್ರಿಪೇರ್ ಮಾಡ್ತಾ ಇರೋ ಸ್ಮೂತೀಸ್ಗೆ ಬನಾನಾ ಬಾಳೆಹಣ್ಣೆ ಮೇನ್ ಇಂಗ್ರೀಡಿಯೆಂಟ್ ನೀವು ಅನ್ಕೊಂತಿರ್ಬೋದು ಕೆಲವರು ಹೇಳ್ತಾರೆ ಬಾಳೆಹಣ್ಣು ತಿಂದರೆ ದಪ್ಪ ಆಗ್ತೀವಿ ವೆಯ್ಟ್ ಗೇನ್ ಆಗುತ್ತೆ ಅಂತ ಬಟ್ ಬಾಳೆಹಣ್ಣು ತಿಂದರೆ ದಪ್ಪನೂ ಆಗ್ತೀವಿ ಮತ್ತು ಬಾಳೆಹಣ್ಣು ತಿಂದರೆ ಸಣ್ಣನೂ ಆಗ್ತೀವಿ ಅದು ಹೇಗಪ್ಪ ಬಾಳೆಹಣ್ಣು ತಿಂದರೆ ದಪ್ಪನೂ ಆಗ್ತೀವಿ ಸಣ್ಣನೂ ಆಗ್ತೀವಿ ಅದು ಹೇಗೆ ಅನ್ಕೊಂತಿದ್ದೀರಾ ಬಾಳೆಹಣ್ಣನ್ನ ನಾವು ಯಾವ ಟೈಮಲ್ಲಿ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳಗ್ಗೆ ಮಧ್ಯಾಹ್ನ ಹೊತ್ತು ಬಾಳೆಹಣ್ಣನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ನಾವು ಮಾಡ್ರೇಟ್ ಅಂದರೆ ಲಿಮಿಟಾಗಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಳೋದ್ರಿಂದ ನಾವು ಸಣ್ಣ ಆಗ್ತೀವಿ ಅದೇ ನಾವು ಬಾಳೆಹಣ್ಣನ್ನು ರಾತ್ರಿ ಹೊತ್ತು ತಗೊಳ್ಳೋದ್ರಿಂದ ದಪ್ಪ ಆಗ್ತೀವಿ ದಪ್ಪ ಆಗಬೇಕು ಅನ್ಕೊತಾ ಇರೋರು ನೈಟ್ ಮಲಗೋದಕ್ಕೆ ಮುಂಚೆ ಎರಡು ಬಾಳೆಹಣ್ಣು ತಿಂದು ಮಲ್ಕೊಳ್ಳಿ ಗ್ಯಾರಂಟಿ ದಪ್ಪ ಆಗ್ತೀರಾ ಬಟ್ ವೆಯ್ಟ್ ಲಾಸ್ಗೆ ನೈಟ್ ಟೈಮು ಬಾಳೆಹಣ್ಣನ್ನು ಪ್ರಿಫರ್ ಮಾಡಲ್ಲ ಮಾರ್ನಿಂಗ್ ಟೈಮು ನಾವು ಬಾಳೆಹಣ್ಣನ್ನು ಆರಾಮಾಗಿ ತಗೋಬೋದು ಏನೂ ತಪ್ಪಿಲ್ಲ ಬಾಳೆಹಣ್ಣಲ್ಲಿ ನಮಗೆ ಪೊಟ್ಯಾಷಿಯಂ ಇರುತ್ತೆ ಮತ್ತು ಬೇಕಾಗಿರೋ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕೂಡ ಇರುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ಳೋರು ನೋಡಿ ಈ ರೀತಿ ಬಾಳೆಹಣ್ಣು ಸಿಪ್ಪೆಯಲ್ಲಿ ಈ ರೀತಿ ವೈಟ್ ಕಲರ್ ಏನಿರುತ್ತೆ ನೋಡಿ ಈ ರೀತಿ ಇದು ವೈಟ್ ಕಲರ್ ಇರುತ್ತಲ್ವಾ ಅದನ್ನು ತೆಗೆದು ನಾವು ಬಿಸಿ ನೀರಲ್ಲಿ ಚೆನ್ನಾಗಿ ಟೀ ಥರ ಮಾಡಿಕೊಂಡು ಕುಡಿದ್ರೂ ಕೂಡ ಬೇಗ ವೆಯ್ಟ್ ಲಾಸ್ ಆಗ್ತೀವಿ ಮತ್ತು ಬಾಳೆಹಣ್ಣಲ್ಲಿ ಬೇಕಾಗಿರೋ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸು ಇರುತ್ತೆ ಏನೇನು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಅಂದರೆ ಕ್ಯಾಲ್ಶಿಯಂ ಇರುತ್ತೆ ಪೊಟ್ಯಾಷಿಯಂ ಇರುತ್ತೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸು ಇದರಲ್ಲಿದೆ ಸೊ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಡೆಫಿನೆಟ್ಟಾಗಿ ನಮ್ಮ ಡಯೆಟಲ್ಲಿ ಈ ಒಂದು ಬಾಳೆಹಣ್ಣನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಾಳೆಹಣ್ಣಿಗೆ ಸಾಲ್ಟ್ ಪೆಪ್ಪರ್ ಹಾಕ್ಕೊಂಡು ತಿಂತಿರ್ತಾರೆ ಬಟ್ ಅದು ತಪ್ಪು ಬಾಳೆಹಣ್ಣಲ್ಲಿ ನಮಗೆ ಪೊಟ್ಯಾಷಿಯಂ ಅನ್ನೋ ಅಂಶ ಇರುತ್ತೆ ಈ ಸಾಲ್ಟಲ್ಲಿ ನಮ್ಗೆ ಏನಾಗುತ್ತೆ ಸೋಡಿಯಂ ಇರುತ್ತೆ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಎರಡು ರಿಯಾಕ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಾಳೆಹಣ್ಣಿಗೆ ಸಾಲ್ಟ್ ಹಾಕ್ಕೊಂಡು ತಿನ್ನಬಾರ್ದು ಬೇಕಂದರೆ ನೀವು ಪೆಪ್ಪರ್ ಪೌಡರ್ ಹಾಕ್ಕೋಬೋದು ಈ ಸಿನಾಮನ್ ಪೌಡರ್ ಚಕ್ಕೆ ಪುಡಿ ಅಂತೀವಲ್ವ ಅದನ್ನು ಕೂಡ ಹಾಕ್ಕೊಂಡು ನೀವು ಬಾಳೆಹಣ್ಣನ್ನ ತಿನ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಾಲ್ಟ್ ಹಾಕ್ಕೊಂಡು ತಿನ್ನಬಾರ್ದು ಹಾಗೆ ಇವತ್ತು ನಾನು ಮಾಡ್ತಿರೋ ಸ್ಮೂತಿಯಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ನ ಯೂಸ್ ಮಾಡ್ತೀನಿ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ನಾವು ಯಾವ ಸೂಪರ್ ಮಾರ್ಕೆಟ್ಗೆ ಹೋದರೂ ಕೂಡ ನಮಗೆ ಫ್ಲ್ಯಾಕ್ಸ್ ಸೀಡ್ಸ್ ಚಿಯಾ ಸೀಡ್ಸ್ ಅಂದರೆ ಸಿಗುತ್ತೆ ಈ ಅಗಸೆ ಬೀಜ ಅಂತ ಏನಂತೀವಿ ಇದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಮತ್ತು ಒಮೇಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಇದು ನಮ್ಮ ಕೂದಲಿಗೆ ಮತ್ತು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಫ್ಲ್ಯಾಕ್ಸ್ ಸೀಡ್ಸ್ನ ಜೆಲ್ ಕೂಡ ಮಾಡಿಕೊಂಡು ಕೆಲವರು ಕೂದಲಿಗೆ ಹಚ್ಕೊತಾರೆ ಅದು ಅಷ್ಟೇ ತುಂಬ ಒಳ್ಳೆಯದು ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಶೈನಿಯಾಗಿ ಸ್ಟ್ರೈಟ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಸೆಕೆಂಡ್ ಒನ್ ಬಂದು ಚಿಯಾ ಸೀಡ್ಸು ನೀರಲ್ಲಿ ಹಾಕಿದ ತಕ್ಷಣ ಅದು 10-12 ಟೈಮ್ಸ್ ಉಬ್ಬುತ್ತೆ ಅಂದರೆ ಒಂದು ಸೀಡ್ಗಿಂತ ಆ ಸೀಡ್ ಇಷ್ಟು ಚಿಕ್ಕದಾಗಿರುತ್ತೆ ಅದಕ್ಕಿಂತ 10-12 ಪಟ್ಟು ಅದು ಉಬ್ಬುತ್ತೆ ಸೊ ಅದರಿಂದ ನಮ್ಗೆ ಏನಾಗುತ್ತೆ ಇದನ್ನು ನಮ್ಮ ಸ್ಮೂತಿಯಲ್ಲಿ ಹಾಕ್ಕೊಂಡಿರ್ತೀವಲ್ವ ಇದರಿಂದ ನಮಗೆ ತುಂಬ ಹೊತ್ತು ಹಸು ಅನ್ನೋದು ಆಗಲ್ಲ ಹಸು ಆಗಿಲ್ಲ ಅಂದರೆ ನಾವು ಡೆಫಿನೆಟ್ಟಾಗಿ ಪದೇ ಪದೇ ಏನು ತಿನ್ನಕ್ಕೆ ಹೋಗಲ್ಲ ವೆಯ್ಟ್ ಲಾಸ್ಗೆ ಈ ರೀತಿಯಾದ ಒಂದು ಸೀಡ್ಸ್ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಡೆಫಿನೆಟ್ಟಾಗಿ ನೀವು ಈ ಒಂದು ನಾನು ಏನು ಹೇಳ್ತಾ ಇರೋ ಈ ಸ್ಮೂತಿನ ನೀವು ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರೋದು ಆಗಬೇಕು ಅಂದ್ಕೊಂಡಿರೋರು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ 1 ವೀಕಲ್ಲಿ ನೀವು ಏನಿಲ್ಲ ಅಂದರೂ 2-3 ಕೆಜಿಸ್ ರೆಡ್ಯೂಸ್ ಆಗ್ಬೋದು ಬಟ್ ನೀವು ಫುಡ್ ಹೇಗೆ ತೊಗೊತೀರಾ ಯಾವ ಕ್ವಾಂಟಿಟಿಯಲ್ಲಿ ಯಾವ ಪ್ರಪೋರ್ಷನಲ್ಲಿ ಯಾವ ರೀತಿ ಡಯಟ್ ಮಾಡ್ತೀರಾ ಯಾವ ಡಯಟ್ ಫಾಲೋ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹಾಗೆಯೇ ಮಾಡ್ತಾ ಇರೋ ಸ್ಮೂತಿಯಲ್ಲಿ ಆರೆಂಜ್ ಜ್ಯೂಸ್ ಕೂಡ ಯೂಸ್ ಮಾಡ್ತೀನಿ ಆರೆಂಜು ನಮಗೆ ಸಿಟ್ರಸ್ ಫ್ರೂಟ್ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಇದು ಕೂಡ ಅಷ್ಟೇ ನಮಗೆ ಕೂದಲಿಗಾಗಿರ್ಬೋದು ಮತ್ತು ಚರ್ಮಕ್ಕೆ ಹಾಗೆ ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾದರೆ ಯಾಕಿನ್ನೂ ಲೇಟು ಬನ್ನಿ ಹೇಗೆ ಸ್ಮೂತೀಸ್ ಮಾಡೋದು ಅಂತ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ ನನ್ನ ಎಲ್ಲ ವೀಡಿಯೋಸು ಒಂದ್ಸಲ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ತೇನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೀವು ಮಿಸ್ ಆಗದೆ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಓಕೆ ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಈಗ ನಾನು ಫ್ರೆಶ್ ಆರೆಂಜ್ ಜ್ಯೂಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಯಾಕಂದರೆ ಸ್ಮೂತಿ ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಮಿಲ್ಕು ಆ ಥರ ಆ್ಯಡ್ ಮಾಡ್ತೀವಿ ಆದರೆ ವೆಯ್ಟ್ ಲಾಸ್ ರೆಸಿಪಿ ಆಗಿರೋದ್ರಿಂದ ನಾನು ಆರೆಂಜ್ ಜ್ಯೂಸ್ನ ಪ್ರಿಫರ್ ಮಾಡ್ತಾ ಇದ್ದೀನಿ
ನೀವು ಬೇಕಂದ್ರೆ ಆಲ್ಮಂಡ್ ಮಿಲ್ಕ್ ಅಥವಾ ಸೋಯಾ ಮಿಲ್ಕ್ನ ಯೂಸ್ ಮಾಡ್ಬೋದು. ಈಗ ನಾನೊಂದು ಜಾರ್ಗೆ ಬನಾನಾ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಆರೆಂಜ್ ಜ್ಯೂಸ್ನ ಒಂದು ಹಾಫ್ ಕಪ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಒಂದು 1 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಚಿಯಾ ಸೀಡ್ಸ್ನ ಕೂಡ ಒಂದು 1 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಬೇಕಂದರೆ ನೀವು ಇದಕ್ಕೆ ಹನಿ ಆ್ಯಡ್ ಮಾಡ್ಕೊಬೋದು. ವೆಯ್ಟ್ ಲಾಸ್ ಡಯೆಟ್ ರೆಸಿಪಿ ಆಗಿರೋದ್ರಿಂದ ನಾವು ಸ್ವೀಟ್ ಆದಷ್ಟು ಕಮ್ಮಿ ತಿನ್ನಬೇಕು. ಶುಗರು ಇದೆಲ್ಲ ನೀವು ಬೇಕಂದರೆ ಶುಗರ್ ಆ್ಯಡ್ ಮಾಡ್ಕೋಬೋದು. ವೆಯ್ಟ್ ಲಾಸಲ್ಲಿರೋರು ಹನಿ ಆ್ಯಡ್ ಮಾಡ್ಕೊಬೋದು. ಆದರೆ ಬನಾನಾ ಸ್ವೀಟಾಗೇ ಇರುತ್ತೆ, ನಾವು ಹನಿ ಕೂಡ ಬೇಕಾಗಿರೋದಿಲ್ಲ. ನೋಡಿ ಈ ರೀತಿ ಸ್ಮೂತಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ಮೂತಿ. ಆ ಥರ ಕುಡಿಯೋಕ್ಕಾಗಲ್ಲ ಅನ್ನೋ ಥರ ಎಲ್ಲ ಏನಿರಲ್ಲ. ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ. ನೋಡಿದ್ರೆ ಅಲ್ವಾ, ವೆಯ್ಟ್ ಲಾಸ್ ಸ್ಮೂತಿ ರೆಡಿ ಆಗಿದೆ. ಇದನ್ನ ನಾವು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಡೆಫಿನೆಟ್ ಆಗಿ ಆಗ್ತೀವಿ. 1 ವೀಕ್ ಅಲ್ಲಿ 2 ಕೆಜಿಸ್ ಡೆಫಿನೆಟ್ ಆಗಿ ರೆಡ್ಯೂಸ್ ಆಗ್ತೀವಿ ಈ ಒಂದು ಸ್ಮೂತಿ ಕುಡಿಯೋದ್ರಿಂದ. ಓಕೆ, ಹಾಗಾದ್ರೆ ಇದನ್ನ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ನೀವು ಮನೆಯಲ್ಲಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ನೋಡಿ. ಈಗ ಸೆಕೆಂಡ್ ಸ್ಮೂತಿ ಬಂದು ಆಪಲ್ ಸ್ಮೂತಿ. ಆಪಲ್ ಸ್ಮೂತಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಆಪಲ್ ಅಲ್ಲಿರೋ ಬೀಜಗಳನ್ನ ತೆಗೆಯೋದಕ್ಕೆ ನಾನು ಈ ರೀತಿ ರೆಗ್ಯುಲರ್ ಪೀಲರ್ನ ಯೂಸ್ ಮಾಡ್ತೀನಿ. ಈ ಟಿಪ್ ನಿಮಗೂ ಹೆಲ್ಪ್ ಆಗ್ಬೋದು, ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಆ್ಯಪಲ್ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಕಡಿಮೆ ಕ್ಯಾಲೊರೀಸ್ ಇರುತ್ತೆ, ಹಾಗೆ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಆ್ಯನ್ ಆ್ಯಪಲ್ ಎಡಿ ಕೀಪ್ಸ್ ಅ ಡಾಕ್ಟರ್ ಅವೇ. ಅಂದರೆ ನಾವು ಒಂದು ಆ್ಯಪಲ್ನ ಪ್ರತಿ ದಿನ ತಿನ್ನೋದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಒಂದು ಆ್ಯಪಲ್ ಅನ್ನೋದು. ಆ್ಯಪಲ್ಲು ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ನಾನು ಆ್ಯಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ಮೂತಿ ಪ್ರಿಪೇರ್ ಮಾಡಬೇಕಾಗಿರೋದ್ರಿಂದ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಕಿರೋ 1/2 ಕಪ್ ಅಷ್ಟು ಆರೆಂಜ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ 1 ಸ್ಪೂನ್, ಹಾಗೆ ಮಿಕ್ಕಿರೋ 1 ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಆ್ಯಪಲ್ ಸ್ಮೂತಿ ರೆಡಿ. ನಾನು ಇದಕ್ಕೆ ಹನಿ ಕೂಡ ಆ್ಯಡ್ ಮಾಡ್ತಿಲ್ಲ, ಬಿಕಾಸ್ ಆಲ್ರೆಡಿ ಆ್ಯಪಲ್ ಸ್ವೀಟಾಗೇ ಇರುತ್ತೆ. ನೋಡಿದ್ರಿ ಅಲ್ವಾ ಸ್ಮೂತೀಸ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಈ ಹೆಲ್ದಿ ಸ್ಮೂತೀಸ್ನ ಕುಡೀರಿ, ಹೆಲ್ದಿಯಾಗಿರಿ. ಸೊ ಹಾಗಾದ್ರೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಇದು ಆ್ಯಪಲ್ ಸ್ಮೂತಿ, ತುಂಬಾ ಟೇಸ್ಟಿ ಆಗಿದೆ. ಡೆಫಿನೆಟ್ ಆಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಈ ರೀತಿ ಹೆಲ್ತಿಯಾಗಿ ಟೇಸ್ಟಿಯಾಗಿರೋ ಡ್ರಿಂಕ್ಸ್ನ ಕುಡಿತಾನೂ ನಾವು ವೆಯ್ಟ್ ಲಾಸ್ ಅನ್ನೋದು ಆಗ್ಬೋದು. ಬಿ ಫಿಟ್, ಡೋಂಟ್ ಕ್ವಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂತಾ ಇದ್ದೀನಿ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.